ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಸ್ಯಾಂಡಲ್ವುಡ್ಗೆ ಸಂಬಂಧಿಸಿರುವಂತೆ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸುಮಾರು ಹದಿನೈದು ಕೋಟಿ ರೂಪಾಯಿಗೆ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಸಿನಿಮಾ ಟಿ ವಿ ರೈಟ್ಸ್ಗೆ ಮಾರಾಟ ಆಗಿದೆ ಅನ್ನೋದು ನಿನ್ನೆಷ್ಟೇ ಈ ಒಂದು ಸುದ್ದಿ ಹೊರಗೆ ಬಿತ್ತು ಹೌದು ಬಿಡುಗಡೆ ಮುನ್ನವೇ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಸಿನಿಮಾ ಹದಿನೈದು ಕೋಟಿ ರೂಪಾಯಿಗೆ ಮಾರಾಟ ಆಗುವ ಮೂಲಕ ಟಿ ವಿ ರೈಟ್ಸ್ನಲ್ಲೂ ಕೂಡ ಪುನೀತ್ ಅವರ ಸಿನಿಮಾ ಒಂದು ರೀತಿಯಲ್ಲಿ ಪವರ್ ತೋರಿಸಿದೆ ಅಂತ ಹೇಳ್ಬೋದು ಇನ್ನು ಈ ಚಿತ್ರವನ್ನು ಚೇತನ್ ಕುಮಾರ್ ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ ಕಿಶೋರ್ ಪತ್ತಿಕೊಂಡ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಈ ಚಿತ್ರದ ಬಹುತೇಕ ಚಿತ್ರೀಕರಣ ಈಗಾಗಲೇ ಮುಗಿದಿದೆ ಅಂತಲೂ ಕೂಡ ಹೇಳ್ಬೋದು ಕೊರೋನಾ ಸಂಕಷ್ಟದಲ್ಲಿ ಚಿತ್ರಗಳು ಶೂಟಿಂಗ್ ಮೈದಾನದ ಆಚೆಗೆ ಎಲ್ಲೂ ಕೂಡ ಸದ್ದು ಮಾಡ್ತಾ ಇರಲಿಲ್ಲ ಆದರೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ ಟಿ ವಿ ರೈಟ್ಸ್ ಈ ಒಂದು ದೊಡ್ಡ ಪ್ರಮಾಣಕ್ಕೆ ಸೇಲ್ ಆಗಿರೋದ್ರಿಂದ ಎಲ್ಲೊಂದು ಕಡೆ ಇಡೀ ಚಿತ್ರತಂಡಕ್ಕೆ ಒಂದು ಮಟ್ಟಿಗೆ ಸಂಭ್ರಮಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಚಿತ್ರತಂಡ ಕೂಡ ಒಂದು ರೀತಿಯಲ್ಲಿ ಹೊಸ ಪ್ರಮಾಣದಲ್ಲಿ ಉತ್ಸಾಹದಲ್ಲಿದೆಯಂತೆ ತೆಲುಗಿನ ಶ್ರೀಕಾಂತ್ ಅನುಪ್ರಭಾಕರ್ ರಂಗಾಯಣ ರಘು ಆದಿತ್ಯ ಮೆನನ್ ಮುಖೇಶ್ ಋಷಿ ಇವರೆಲ್ಲ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸದ್ಯದಲ್ಲೇ ಈ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳತ್ತ ಮುಖ ಮಾಡಲಿದೆ ಅಂತ ಚಿತ್ರತಂಡದಿಂದ ಮಾಹಿತಿ ಹೊರಗೆ ಬಿದ್ದಿದೆ ಇದೊಂದು ವಿಚಾರ ಆದರೆ ಇನ್ನೊಂದು ವಿಚಾರ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟಿಗೆ ಹೆಸರು ಆಗ್ತಾನೇ ಇದೆ ಸ್ಟಾರ್ ವಾರ್ ಸ್ಟಾರ್ ವಾರ್ ಅಂತ ಸುದ್ದಿ ಕೇಳ್ತಾ ಇದೆ ಚಿತ್ರಮಂದಿರಗಳಲ್ಲಿ ಶೇಕಡ ನೂರರಷ್ಟು ಹಾಸನ ಭರ್ತಿಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದ ಬೆನ್ನಲ್ಲೇ ಚಿತ್ರರಂಗದ ಉತ್ಸಾಹ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು ತಮ್ಮ ಸಿನಿಮಾ ಬಿಡುಗಡೆ ಮಾಡೋಕೆ ಅನೇಕ ನಿರ್ಮಾಪಕರು ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಮೂರು ಸ್ಟಾರ್ಗಳ ಸಿನಿಮಾದ ದಿನಾಂಕ ಘೋಷಣೆ ಆಗಿಬಿಟ್ಟಿದೆ ಇದಕ್ಕೆ ಎಲ್ಲರೂ ಕೂಡ ಸ್ಟಾರ್ ವಾರ್ ಆಗುತ್ತೇನು ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಸ್ಟಾರ್ ವಾರ್ ಅಂತ ಮಾತಾಡ್ತಾ ಇರೋದು ದಸರಾ ಇರೋದರಿಂದ ಆ ಒಂದು ಸಂಭ್ರಮಕ್ಕೆ ಎರಡು ಬಿಗ್ ಬಜೆಟ್ ಸಿನಿಮಾಗಳಾದ ಒಂದು ಸುದೀಪ್ ನಟನೆಯ ಕೋಟಿಗೊಬ್ಬ ತ್ರೀ ಇನ್ನೊಂದು ದುನಿಯಾ ವಿಜಯ್ ಅವರ ನಟನೆಯ ಮತ್ತು ನಿರ್ದೇಶನದ ಸಲಗ ಚಿತ್ರ ಬಿಡುಗಡೆ ಆಗುತ್ತೆ ಎನ್ನುವಂಥ ಸತ್ಯಾಂಶ ಹೊರಗೆ ಬಿದ್ದಿದೆ ಇನ್ನು ಶಿವರಾಜ್ ಕುಮಾರ್ ಅವರ ನಟನೆಯ ಬಜರಂಗಿ ಟೂ ಸಿನಿಮಾ ಕೂಡ ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಅಂದರೆ ನೆಕ್ಸ್ಟ್ ಮಂತ್ ಇಪ್ಪತ್ತೊಂಬತ್ತಕ್ಕೆ ಥಿಯೇಟರ್ಗೆ ಬರಲಿದೆ ಅಂತಲೂ ಕೂಡ ಹೇಳಲಾಗಿದೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಆಗುವಂತಹ ಪ್ರಮೇಯಗಳಿದು ಶೇಕಡಾ ನೂರು ಸೀಟು ಭರ್ತಿ ಆದೇಶಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂತಹ ಚಿತ್ರರಂಗ ಈಗ ಸ್ವಲ್ಪ ನಿರಾಳ ಆಗಿದೆ ಅಂತಾನೂ ಕೂಡ ಹೇಳ್ಬೋದು ಕೊರೋನಾ ಇಳಿಮುಖವಾಗಿರುವ ಈ ಗಳಿಗೆಯಲ್ಲಿ ಆದಷ್ಟು ಬೇಗ ತಮ್ಮ ತಮ್ಮ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ನಿರ್ಮಾಪಕರು ಮುಂದಾಗ್ತಾ ಇದ್ದಾರೆ ಆ ಪ್ರಕಾರ ಅಕ್ಟೋಬರ್ ಎಂಟರಂದು ಸೂರಜ್ ಗೌಡ ನಿರ್ದೇಶನದ ನಿನ್ನ ಸನಿಹಕ್ಕೆ ಸಿನಿಮಾ ಕೂಡ ತೆರೆಗೆ ಅಪ್ಪಳಿಸಲಿದೆ ಅನ್ನುವಂಥ ಮಾಹಿತಿಯು ಕೂಡ ಸಿಕ್ಕಿದೆ ಇದರ ಜೊತೆಗೆ ಅನೇಕ ಚಿತ್ರತಂಡಗಳು ನವೆಂಬರ್ನಲ್ಲಿ ದಿನಾಂಕವನ್ನು ಹುಡುಕ್ತಾ ಇದ್ದಾವಂತೆ ಸೊ ಅದರಲ್ಲಿ ಪ್ರಮುಖವಾಗಿ ರಕ್ಷಿತ್ ಶೆಟ್ಟಿಯವರ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಹೇಳದಂತೆ ಅಂದರೆ ಈ ಹಿಂದೆಯೇ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಐದು ಭಾಷೆಯಲ್ಲಿ ನಾವು ಸಿನಿಮಾವನ್ನು ರಿಲೀಸ್ ಮಾಡ್ತೀವಿ ಡಿಸೆಂಬರ್ ಮೂವತ್ತೊಂದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಅದರ ಜೊತೆಗೆ ರಮೇಶ್ ಅರವಿಂದ್ ನಟನೆಯ ಮತ್ತು ನಿರ್ದೇಶನದ ಹಂಡ್ರೆಡ್ ಸಿನಿಮಾ ಇರ್ಬೋದು ಅಥವಾ ನಿಖಿಲ್ ಕುಮಾರ್ ನಟನೆಯ ರೈಡರ್ ಮತ್ತು ಧನಂಜಯ್ ಅವರ ಮೂರ್ನಾಲ್ಕು ಸಿನಿಮಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಬಡವ ರಾಸ್ಕಲ್ ಚಿತ್ರ ನವೆಂಬರ್ ತಿಂಗಳಲ್ಲಿ ತೆರೆ ಮೇಲೆ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಈ ಹಿಂದೆ ಅಂದರೆ ಮೊನ್ನೆ ಥಿಯೇಟರ್ ಫಿಫ್ಟಿ ಪರ್ಸೆಂಟ್ ಇದ್ರೂ ಕೂಡ ಒಂದು ಸಿನಿಮಾ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ನಮ್ಮನ್ನೆಲ್ಲ ಅಗಲಿರುವಂತಹ ಸಂಚಾರಿ ವಿಜಯ್ ಅವರ ಒಂದು ಸಿನಿಮಾ ಬಿಡುಗಡೆಯಾಗಿತ್ತು ಪುಕ್ಸಟ್ಟೆ ಲೈಫು ಅಂತ ಅದು ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ಪಡ್ಕೊತಾ ಇದೆ ಇನ್ನು ಡಿಸೆಂಬರ್ನಲ್ಲಿ ಸುದೀಪ್ ಅವರ ನಟನೆಯ ಪ್ಯಾನ್ ಇಂಡಿಯಾ ಸಿನಿಮಾ ವಿಕ್ರಾಂತ್ ರೋಣ ಕೂಡ ಬಿಡುಗಡೆ ಆಗಬಹುದು ಅನ್ನುವಂತಹ ಸುದ್ದಿ ಎಲ್ಲ ಕಡೆಯೂ ಹೊರಹೊಮ್ತಾ ಇದೆ ಸೊ ಎನಿವೇ ಏನು ಮಾಡೋಕ್ಕಾಗಲ್ಲ ಆದರೆ ಈ ಸ್ಟಾರ್ ವಾರ್ ಅನ್ನೋದು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಒಂದು ವಾರ ಆದರೂ ಕೂಡ ಹಿಂದೆ ಮುಂದೆ ಮಾಡಿ ಸಿನಿಮಾವನ್ನು ರಿಲೀಸ್ ಮಾಡೋದು ಒಳ್ಳೆಯದು ಇಬ್ಬರು ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಒಂದೇ ದಿನ ಅಪ್ಪಳಿಸಿದರೆ ನೋಡೋರಿಗೂ ಕೂಡ ಆಯ್ಕೆ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಜೊತೆಗೆ ಸಿನಿಮಾ ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ಗೆ ಇದು ಲಾಸ್ ಆಗುವಂಥ ಒಂದು ಆಯಕಟ್ಟಿಗೆ ಕೂಡ ಅವರನ್ನು ತಳ್ಳಬಹುದು ಅಂತ ನನಗನ್ಸುತ್ತೆ ಆದ್ದರಿಂದ ಇದನ್ನು ನಿರ್ಮಾಪಕರೇ ಬಗೆಹರಿಸ್ಕೋಬೇಕು ಇಲ್ಲಿ ನಟರ ಯಾವ ಕೆಲಸಗಳು ಕೂಡ ನಡೆಯೋದಿಲ್ಲ ನಾವೇನೋ ಸ್ಟಾರ್ ವಾರ್ ಅಂದ ತಕ್ಷಣ ಅಲ್ಲಿ ಸುದೀಪ್ ಅವರು ಇಲ್ಲಿ ದುನಿಯಾ ವಿಜಯ್ ಅವರು ಇಬ್ರಿಗೂ ಕ್ಲಾಶ್ ಆಗ್ತಿದೆ ಹಾಗಾಗ್ತಿದೆ ಹೀಗಾಗ್ತಿದೆ ಅನ್ನುವಂಥ ಸುದ್ದಿಯನ್ನೆಲ್ಲ ನೋಡ್ತಾ ಇರ್ತೀವಿ ಆದರೆ ಅದು ಶುದ್ಧ ಸುಳ್ಳು ಯಾಕಂದರೆ ಇಲ್ಲಿ ನಟನ ಕೆಲಸ ಜಾಸ್ತಿ ಇರೋದಿಲ್ಲ ಸಿನಿಮಾ ಮಾಡೋದಷ್ಟೇ ಅವನ ಕೆಲಸ ಆಗಿರುತ್ತೆ ರಿಲೀಸು ಇತ್ಯಾದಿಗಳನ್ನೆಲ್ಲ ನಿರ್ಮಾಪಕರು ಮತ್ತು ಯಾರು ವಿತರಣೆಯ ಹಕ್ಕನ್ನು ಪಡೆದುಕೊತಾರೆ ಪಡೆದುಕೊಳ್ತಾರೆ ಅವರಿಗೆ ಸಂಬಂಧಿಸಿರುತ್ತೆ ಅಂತ ಹೇಳ್ಬೋದು ನಾನು ಕೂಡ ನೋಡಿದ್ದೆ ಸಲಗ ಸಿನಿಮಾಗೆ ಕಿಚ್ಚ ಸುದೀಪ್ ಅವರೇ ಬಂದು ಮುಹೂರ್ತದಲ್ಲಿ ಪೂಜೆಗೂ ಕೂಡ ಬಂದಿದ್ದರು ಸುದೀಪ್ ಅವರು ಆಮೇಲೆ ವಿಶ್ವನ್ನು ಕೂಡ ಮಾಡಿದರು ಸಲಗ ಅದ್ಭುತ ಯಶಸ್ಸನ್ನು ಕಾಣಲಿ ಅಂತ ಟ್ವೀಟ್ ಕೂಡ ಮಾಡಿದರು ಅಂತಹದ್ದೆಲ್ಲ ಇರುವಾಗ ಎಲ್ಲ ಒಂದು ಕಡೆ ನಾವು ಸುದೀಪ್ ಅವ್ರನ್ನ ಅಥವಾ ಈ ಕಡೆ ದುನಿಯಾ ವಿಜಯ್ ಅವ್ರನ್ನ ಒಟ್ಟಿಗೆ ಹಾಕ್ಕೊಂಡು ರುಬ್ಬಿದರೆ ಅದು ನಿಜವಾಗಿಯೂ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಸ್ಟಾರ್ ವಾರ್ ಆಗೋದು ಬೇಡ ಅಂತ ನಾನು ಅಂದ್ಕೊತೀನಿ ಯಾರಾದರೂ ಒಬ್ಬರು ಸಿನಿಮಾವನ್ನ ರಿಲೀಸ್ ಮಾಡಲಿ ಅನಂತರದಲ್ಲಿ ಒಂದು ವಾರನೋ ಎರಡು ವಾರನೋ ಬಿಟ್ಟು ಇನ್ನೊಬ್ಬರು ರಿಲೀಸ್ ಮಾಡಲಿ ಒಟ್ಟಿನಲ್ಲಿ ಪ್ರತಿ ಶುಕ್ರವಾರ ಒಳ್ಳೊಳ್ಳೆ ನಟನ ಒಬ್ಬ ಟಾಪ್ ಸೆಲೆಬ್ರಿಟಿ ಅಂತ ಏನು ಕರಿತೀವಿ ಅವರ ಸಿನಿಮಾಗಳೇ ರಿಲೀಸ್ ಆಗ್ತಾ ಬರಲಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಚಾರ ಸೊ ಇವೆರಡನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ವಾಹಿನಿಯನ್ನು ನೋಡಿ ನೋಡಿ ಸುಮ್ಮನೆ ಆಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್